ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನರಗಳಲ್ಲಿ ನೋವು ಬರುವುದು, ಆರ್ಥ್ರೈಟಿಸ್ ಪ್ರಾಬ್ಲಮ್ ಆಗುವುದು, ಸೊಂಟದ ನರದಿಂದ ಕಾಲಿನವರೆಗೂ ನೋವು ಬರುವುದು, ಮೂಳೆಗಳಲ್ಲಿ ನೋವು ಬರುವುದು, ಕೈಕಾಲುಗಳಲ್ಲಿ ವೀಕ್ನೆಸ್ ಆಗುವುದು, ದೇಹದ ಯಾವುದಾದ್ರೂ ಭಾಗ ವೀಕ್ ಆದಂತೆ ಅನಿಸೋದು, ಕೈಕಾಲುಗಳಲ್ಲಿ ನಡ್ಕ ಬರ್ತಾ ಇರುತ್ತೆ, ಯಾವುದೇ ವಸ್ತು ತಗೊಳ್ಬೇಕು ಅಂದಾಗ ಕೈಕಾಲು ಶೇಕ್ ಆಗ್ತಾ ಇರುತ್ತೆ, ಮೂಳೆಗಳಲ್ಲಿ ನೋವು ಬರುವುದು, ಈ ಎಲ್ಲ ನೋವುಗಳಿಗೆ ರಾಮಬಾಣವಾಗಿ ಈ ಮನೆ ಮದ್ದು ಕೆಲಸ ಮಾಡುತ್ತೆ. ಜೊತೆಗೆ ಯಾರಿಗೆ ತುಂಬ ಮಂಡಿ ನೋವಾಗಿದೆ, ಸೊಂಟ ನೋವಾಗಿದೆ, ಮಸಲ್ಸ್ ಪೇನ್ ಆಗುವುದು, ಕೀಲುಗಳಲ್ಲಿ ನೋವು ಬರುವುದು, ಸೆಳೆತ ಬರ್ತಾ ಇರುತ್ತೆ, ತುಂಬಾ ತಡೆಯಲಾರದಷ್ಟು ನೋವು ಬರ್ತಾ ಇರುತ್ತೆ, ಈ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುವಂತಹ ಮನೆ ಮದ್ದನ್ನು ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ನರ್ವ್ ಸಿಸ್ಟಮ್ ನಮ್ಮ ಇಡೀ ಬಾಡಿಯನ್ನು ನಿಯಂತ್ರಿಸುತ್ತೆ. ಯಾವುದೇ ರೀತಿಯಲ್ಲಿ ನರಗಳಲ್ಲಿ ಬ್ಲಾಕೇಜ್ ಆದರೂ ಸಹ ಕೇವಲ ನಮ್ಮ ಶರೀರದಲ್ಲಿ ನೋವು ಬರುವುದಲ್ಲದೆ ನಮ್ಮ ನರ್ವ್ಸನ್ನು ವೀಕ್ ಮಾಡುತ್ತೆ. ನರಗಳಲ್ಲಿ ರಕ್ತ ಸಂಚಾರ ಸ್ಥಗಿತವಾಗುವುದರಿಂದ ಕೆಲವೊಮ್ಮೆ ಲಕ್ವ ಆಗುವುದು, ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ನರಗಳಲ್ಲಿ ವೀಕ್ನೆಸ್ ಆಗಿದ್ರೆ, ಬ್ಲಾಕೇಜ್ ಆಗಿದ್ರೆ ತಕ್ಷಣ ನಾವು ಈ ರೀತಿಯ ಹೋಮ್ ರೆಮಿಡಿಗಳನ್ನು ಮಾಡಲೇಬೇಕು. ಅದಕ್ಕೆ ಅಂತ ಹೇಳಿ ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜವನ್ನು ತಗೊಂಡಿದ್ದೀವಿ. ಅಗಸೆ ಬೀಜದಲ್ಲಿ ನಮ್ಮ ಶರೀರಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದಂಥ ನ್ಯೂಟ್ರಿಯೆಂಟ್ಸ್ಗಳಿದೆ, ಅದರಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಅದರಲ್ಲೂ ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದು ನಮ್ಮ ಶರೀರಕ್ಕೆ ಅತ್ಯಮೂಲ್ಯವಾಗಿ ಬೇಕಾದುದು. ನೆಕ್ಸ್ಟ್ ನಾವು ಕಲ್ಲಂಗಡಿ ಬೀಜವನ್ನು ತಗೊಳ್ಳೋಣ, ಅಂದರೆ ವಾಟರ್ ಮೆಲನ್ ಸೀಡ್ಸ್. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಈ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿ ಪ್ರೋಟೀನ್, ವಿಟಮಿನ್ಸ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜೊತೆಗೆ ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಇದೆ, ಮ್ಯಾಗ್ನೀಷಿಯಂ, ಜಿಂಕ್, ಕಾಪರ್, ಪೊಟ್ಯಾಷಿಯಂ, ಇನ್ನೂ ಅಧಿಕವಾದಂಥ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಸಿಗುತ್ತೆ. ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಮತ್ತು ಮೆಮೊರಿ ಪವರನ್ನು ಶಾರ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಇದು ತುಂಬಾ ಒಳ್ಳೆಯದು. ಜೊತೆಗೆ ನರ್ವ್ಸ್ ಪ್ರಾಬ್ಲಮ್ ಯಾರಿಗೆ ಉಂಟಾಗಿರುತ್ತೆ ಅವರಿಗೆ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಮೆಣಸಿನಕಾಳನ್ನು ತೊಗೊಳ್ಳೋಣ, ಅಂದರೆ ಪೆಪ್ಪರ್. ಈ ರೀತಿ ಇರುತ್ತೆ ನೋಡಿ ಕಾಳುಗಳು, ಇದರಲ್ಲಿ ಎರಡು ರೀತಿ ಕಾಳು ಇರುತ್ತೆ, ವೈಟ್ ಕಲರ್ ಇರುತ್ತೆ ಮತ್ತು ಬ್ಲ್ಯಾಕ್ ಕಲರ್ ಇರುತ್ತೆ, ಯಾವುದಾದ್ರೂ ನೀವು ತೊಗೊಳ್ಬೋದು. ಮೆಣಸಿನಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಯಾರಿಗೆ ನೋವು ತುಂಬ ಇರುತ್ತೆ ಇದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಅಂತಲೂ ಈ ಮೆಣಸಿನಕಾಳನ್ನು ನಾವು ಹೇಳ್ಬೋದು. ಕಾಲದಲ್ಲಿ ದೇಹವನ್ನು ಬೆಚ್ಚಗಿಡುವುದಲ್ಲದೆ ಯಾವುದೇ ರೀತಿಯ ನೋವುಗಳಿದ್ರೂ ಸಹಿತ ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನಕಾಳಿಗಿದೆ. ನೀವು ಮೆಣಸಿನಕಾಳನ್ನು ಮನೇಲೆ ಕುಟ್ಟಿ ಪುಡಿಯನ್ನು ಮಾಡಿಕೊಡಿ. ಅಂಗಡಿಯಲ್ಲಿರುವಂತಹ ಮೆಣಸಿನಕಾಳು ಪೌಡ್ರನ್ನು ಯಾವತ್ತೂ ಯೂಸ್ ಮಾಡಬೇಡಿ, ಅದರಲ್ಲಿ ಏನು ಬೆರೆಸಿರ್ತಾರೋ ನಮಗೆ ಗೊತ್ತಾಗುವುದಿಲ್ಲ. ನೆಕ್ಸ್ಟ್ ನಾವು ದಾಲ್ಚಿನ್ನಿ ಅಥವಾ ಚಕ್ಕೆ ತೊಗೊಳ್ಳೋಣ. ನೋಡಿ ಇಲ್ಲಿ 1 ಇಂಚಿನಷ್ಟು ನಾನು ದಾಲ್ಚಿನ್ನಿ ತೊಗೊಂಡಿದ್ದೀನಿ. ದಾಲ್ಚಿನ್ನಿ ಅಂತೂ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ಡೈಜೆಷನ್ನಿಗೆ ಒಳ್ಳೆಯದು ಮತ್ತು ನಮ್ಮ ರಕ್ತ ಸಂಚಾರ ಸರಾಗವಾಗಿ ಮಾಡುತ್ತೆ, ಮೆಟಾಬಾಲಿಸಮ್ ರೇಟನ್ನು ಹೈ ಮಾಡುತ್ತೆ, ಮತ್ತು ನಮ್ಮ ದೇಹದಲ್ಲಿ ಕೈಕಾಲುಗಳ ನೋವು ಬರ್ತಿದ್ರೆ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ದಾಲ್ಚಿನ್ನಿಗಿದೆ. ದಾಲ್ಚಿನ್ನಿ ಪೌಡ್ರನ್ನು ಸಹಿತ ನೀವು ಮಾರ್ಕೆಟಿಂದ ತರಬೇಡಿ, ಯಾಕಂದರೆ ಅದರಲ್ಲಿರುವಂಥ ಆಯಿಲನ್ನು ತೆಗೆದಿರ್ತಾರೆ, ಬರೀ ಚರಟ ಮಾತ್ರ ಅದರಲ್ಲಿರುತ್ತೆ ಮತ್ತು ಉತ್ತಮವಾದಂಥ ಪರಿಮಳ ಸಹಿತ ನಿಮಗೆ ಅದರಿಂದ ಸಿಗೋದಿಲ್ಲ. ಆದ್ದರಿಂದ ದಾಲ್ಚಿನ್ನಿ ಪೌಡ್ರನ್ನು ಸಹಿತ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಪಲಾವ್ ಎಲೆ ಅಂತ ಹೇಳ್ತೀವಿ, ಬೇ ಲೀಫ್ ಅಂತ ಹೇಳ್ತೀವಿ. ಇದಂತೂ ನಮ್ಮ ದೇಹದ ಆರೋಗ್ಯಕ್ಕೂ ಒಳ್ಳೆಯದು, ಕೈಕಾಳುಗಳಲ್ಲಿ ನೋವು ಬರ್ತಾ ಇದ್ರೆ ನಾನು ಹೇಳಿದಂಥ ಎಲ್ಲ ಪೇಯ್ನ್ಗಳನ್ನು ಕಡಿಮೆ ಮಾಡುವಂಥ ಗುಣ ಈ ಎಲೆಗಿದೆ. ಜೊತೆಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಸಹಿತ ಈ ಎಲೆ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ನೋಡಿ ಆಕ್ರೋಟ್, ಇದರಲ್ಲಿ ಆಕ್ರೋಟ್ ಕಾಯಿ ಇದು ಫುಲ್ ಇರುತ್ತೆ, ಇದನ್ನು ನಾವು ಒಡೆದು ಅದರೊಳಗೆ ಆಕ್ರೋಟ್ ನಿಮಗೆ ಬೀಜ ಸಿಗುತ್ತೆ. ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತೀರಾ, ಈ ಬೀಜಗಳನ್ನು ಆಕ್ರೋಟ್ ಕಾಯಿನ ನೀವು ತಗೊಂಡು ಬಂದರೆ ನೋಡಿ, ನಿಮ್ಗೆ ತೋರಿಸ್ತೀನಿ, ಇದರೊಳಗೆ ಬ್ರೈನ್ ಶೇಪ್ ಇರುತ್ತೆ, ನಮ್ಮ ಮೆದುಳಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ನಮ್ಮ ಹಾರ್ಟಿಗೂ ತುಂಬಾ ಒಳ್ಳೆಯದು, ನಮ್ಮ ದೇಹಕ್ಕೆ ಅಧಿಕವಾದ ಶಕ್ತಿ ಕೊಡುವುದರ ಜೊತೆಗೆ ನಮ್ಮ ನರ್ವ್ಸ್ ಪ್ರಾಬ್ಲಮನ್ನು ಇದು ಕಡಿಮೆ ಮಾಡುತ್ತೆ. ಈ ಆಕ್ರೋಟ್ ನಮ್ಮ ಹೃದಯಕ್ಕೂ ಒಳ್ಳೆಯದು ಮತ್ತು ಇದು ಒಂದು ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ನಾವು ಕಲ್ಲು ಸಕ್ಕರೆಯನ್ನು ತೊಗೊಳ್ಳೋಣ. ನೋಡಿ ಇದಕ್ಕೆ ಈ ರೀತಿ ದಾರ ಇರುತ್ತೆ, ಇದು ಪ್ಯೂರ್ ಆದಂಥ ಕಲ್ಲು ಸಕ್ಕರೆ ಅಂತ ಹೇಳ್ತಾರೆ. ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋದು, ತುಂಬಾ ಪ್ಯೂರ್ ಆಗಿ ಬರುತ್ತೆ ಅಂತ ಹೇಳಿದರು, ಅದಕ್ಕೋಸ್ಕರ ಈ ರೀತಿ ಇರುತ್ತೆ. ನೋಡಿ ಕಲ್ಲು ಸಕ್ಕರೆ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಯಾರಿಗೆ ರಕ್ತಹೀನತೆ ಇದೆ ಅವರು ಕಲ್ಲು ಸಕ್ಕರೆನ ತಿಂತಾ ಬಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ. ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚು ಮಾಡುತ್ತೆ ಮತ್ತು ನಮಗೆ ಒಂದು ಶಕ್ತಿಯನ್ನು, ಎನರ್ಜಿಯನ್ನು ಕೊಡುತ್ತೆ ಈ ಕಲ್ಲು ಸಕ್ಕರೆ. ಅದಲ್ಲದೆ ದೇಹಕ್ಕೆ ಒಂದು ತಂಪನ್ನು ನೀಡುತ್ತೆ, ತಂಪಿನ ಗುಣ ಈ ಕಲ್ಲು ಸಕ್ಕರೆಗಿದೆ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳೋಣ. ನೋಡಿ ಫಸ್ಟ್ ನಾನಿಲ್ಲಿ 2 ಸ್ಪೂನ್ ಅಗಸೆ ಬೀಜ ತೊಗೊಂಡಿದ್ದೀನಿ, 1 ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ 7 ರಿಂದ 8 ಆಕ್ರೋಟನ್ನು ನಾನು ತೊಗೊಂಡಿದ್ದೀನಿ.
ಕಾಯಿ ಅಕ್ರೋಟ್ ಬೀಜ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. 2 ಸ್ಪೂನು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತೊಗೊಂಡಿದ್ದೀನಿ. ವಾಟರ್ ಮೆಲನ್ ಸೀಡ್ಸ್ ಅಂತೀವಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಕರಿಮೆಣಸನ್ನು ಅಥವಾ ಪೆಪ್ಪರ್ ಸೀಡ್ಸನ್ನು ತೊಗೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ 1 ಚಕ್ಕೆಯನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆ ನಿಮಗೆ ತುಂಬ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ಶುಗರ್ ಪೇಷಂಟ್ ಅವರು ಆಗಿದ್ದರೆ ಕಲ್ಲು ಸಕ್ಕರೆ ಬೇಡ ನೋಡಿ. ಈ ಎಲ್ಲ ಪದಾರ್ಥಗಳನ್ನು ನಾವಿವಾಗ ಪೌಡ್ರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಬೇಡ, ಸ್ವಲ್ಪ ತರಿತರಿಯಾಗಿ ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯ ನಮ್ನೆಸ್ ಇದ್ದರೆ, ವೀಕ್ನೆಸ್ ಇದ್ದರೆ, ಪೈನ್ ಇದ್ದರೆ, ಹ್ಯಾಂಡ್ ಶೇಕಿಂಗ್ ಆಗ್ತಾ ಇದ್ರೂ ಕೂಡ ಎಲ್ಲ ಸರಿಯಾಗುತ್ತೆ. ಇದು ಬ್ರೈನ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡುತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ತುಂಬ ದಿನಗಳಿಂದ ತಲೆನೋವು ಬರ್ತಾ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಿ. ಈ ರೀತಿ ನೀವು ಪೌಡ್ರ್ ಮಾಡ್ಕೋಬೇಕು. ತುಂಬಾ ನ್ಯೂಟ್ರಿಯೆಂಟ್ಸಿಂದ ಕೂಡಿರುವಂತಹ, ಔಷಧಿ ತತ್ವವನ್ನು ಹೊಂದಿರುವಂತಹ ಈ ಪೌಡರ್ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ ಮತ್ತು ನಮ್ಮ ದೇಹದಲ್ಲಿರುವ ನರಗಳ ಸಮಸ್ಯೆಗೆ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ. ನೋವನ್ನು ಕಡಿಮೆ ಮಾಡುತ್ತೆ, ನಮ್ಮ ನರಗಳಿಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ನೋಡಿ. ಇದನ್ನು ಈ ಥರ ಗಾಜಿನ ಬಾಟ್ಲಲ್ಲಿ ನಾವು ಹಾಕಿಟ್ಕೋಬೇಕು. ನಾನಿಲ್ಲಿ 1 ವಾರಕ್ಕಾಗೋಷ್ಟು ಮಾಡಿದ್ದೀನಿ ನೋಡಿ. ಇವಾಗ ನಾವು ಈ ಪೌಡರ್ನ ಎಷ್ಟು ತೊಗೋಬೇಕು ಅಂದರೆ, ಡೈಲಿ 1 ಸ್ಪೂನ್ ತೊಗೊಂಡ್ರೆ ಸಾಕು. ಒಂದೊಳ್ಳೆ ತುಂಬ ನಮಗೆ ನೋವಿದೆ, ತುಂಬ ವೀಕ್ನೆಸ್ ಇದೆ ಅನ್ನೋರು ಡೈಲಿ 2 ಟೈಮ್ಸ್ ತೊಗೊಳ್ಳಿ. ಇದನ್ನು ತಿಂಡಿ ಆದಮೇಲೆ ಆದರೂ ತೊಗೊಳ್ಬೋದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಾದರೂ ತೊಗೋಬೋದು. ಇದನ್ನು ಹಾಲಿನಲ್ಲಿ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಹಾಲು ಇಷ್ಟ ಆಗೋದಿಲ್ಲ, ಅಲರ್ಜಿ ಅಂತಿರ್ತಾರೆ, ಅಂಥವರು ನೀರಿನಲ್ಲಿ ತೊಗೊಳ್ಬೋದು. ಆದರೆ ತುಂಬ ವೀಕ್ನೆಸ್ ಇರೋರು ಇಲ್ಲ ಹಾಲು ಕುಡಿಯೋರು, 1 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀವು ಹಾಲನ್ನು ಕುಡಿದು ಇದು 1 ಸ್ಪೂನ್ ಪೌಡರ್ನ ತೊಗೊಂಡ್ರೆ ನಿಮಗೆ ಬೇಗ ಎನರ್ಜಿ ಬರುತ್ತೆ, ನಿಮಗೆ ಎಲ್ಲ ರೀತಿಯ ನೋವು ಕಡಿಮೆ ಆಗುತ್ತೆ. ಈ ಪೌಡ್ರನ್ನು ನೀವು 1 ವಾರ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತೇಳಿ. ಇದರಲ್ಲಿ ತುಂಬಾ ವಿಟಮಿನ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ಇದೆ. ನಮ್ಮ ದೇಹಕ್ಕೆ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಉಂಟಾದರೂ ಸಹಿತ ಹಲವಾರು ರೀತಿಯ ತೊಂದರೆಗಳಾಗುತ್ತೆ. ಈ ಪೌಡ್ರನ್ನು ನೀವು ತೆಗೆದುಕೊಳ್ತಾ ಬಂದರೆ ರಕ್ತಹೀನತೆ ಇದ್ದರೆ ಅದು ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಮುಖದ ಸೌಂದರ್ಯ ಹೆಚ್ಚುತ್ತೆ, ನಿಮ್ಮಲ್ಲಿ ಸುಸ್ತಾಗ್ತಾ ಇದ್ದರೆ, ವೀಕ್ನೆಸ್ ಆಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಕೈಕಾಲುಗಳಲ್ಲಿ ನೋವಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಇದನ್ನು ನೀವು ಡೈಲಿ ತೆಗೆದುಕೊಳ್ತಾ ಬಂದರೆ ನಿಮ್ಮ ನರಗಳಲ್ಲಿ ಬ್ಲಾಕೇಜ್ ಆಗಿದ್ದರೂ ಸಹಿತ ರಕ್ತ ಸಂಚಾರ ಚೆನ್ನಾಗಾಗ್ಬಿಟ್ಟು ಬ್ಲಾಕೇಜ್ ಎಲ್ಲ ಕಡಿಮೆ ಆಗುತ್ತೆ, ನಿಮ್ಮ ದೇಹಕ್ಕೆ ಒಂದು ಎನರ್ಜಿ ಬರುತ್ತೆ. ಪದೇ ಪದೇ ಸುಸ್ತಾಗೋದು, ವೀಕ್ನೆಸ್ ಆಗೋದು, ತಲೆಭಾರ ಆಗೋದು, ಕೈಕಾಲುಗಳು ನಡುಗುವುದು ಇದೆಲ್ಲ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ನಾವು ಅದ್ಭುತವಾದಂಥ ತುಂಬಾ ರಿಚ್ಚಾಗಿ ನ್ಯೂಟ್ರಿಯೆಂಟ್ಸನ್ನು ಹೊಂದಿರುವಂಥ ಪೌಡ್ರನ್ನ ತಯಾರಿ ಮಾಡಿಕೊಂಡು ಸಂಪೂರ್ಣವಾಗಿ ಎಲ್ಲ ರೀತಿಯ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ತುಂಬ ಜನ ನರ್ವ್ಸ್ ವೀಕ್ನೆಸ್ ಬಗ್ಗೆ ಕಮೆಂಟ್ಸಲ್ಲಿ ಕೇಳಿದ್ರಿ, ನಿಮಗೋಸ್ಕರ ಈ ಮನೆ ಮದ್ದನ್ನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ 1 ಲೈಕ್ ಕೊಡಿ. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.